ರಾಜ್ಯ ರಾಜಕಾರಣಕ್ಕೆ ಸಂಸದೆ ಸುಮಲತಾ ಎಂಟ್ರಿ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಅವರ ರಾಜಕೀಯ ನಡೆ ಸಾಕಷ್ಟು ಕುತೂಹಲ ಆಗಿ ನಿಗೂಢಕ್ಕೂ ಕೂಡ ಕಾರಣ ಆಗಿತ್ತು. ಈಗ ರಾಜ್ಯ ರಾಜಕಾರಣಕ್ಕೆ ಸಂಸದೆ ಸುಮಲತಾ ಎಂಟ್ರಿ ಬಹುತೇಕ ಖಚಿತ ಆಗಿದೆ. ಬಿಜೆಪಿ ಸೇರ್ಪಡೆ ಬಗ್ಗೆ ಸುಳಿವನ್ನ ಮಂಡ್ಯ ಸಂಸದೆ ಸುಮಲತಾ ಅವರು ಕೊಟ್ಟಿದ್ದಾರೆ. ಮೊನ್ನೆ ನಡೆದ ಬಿಜೆಪಿ ಕಾರ್ಯಕ್ರಮದಲ್ಲಿ ಕೂಡ ಸುಮಲತಾ ಅವರು ಭಾಗವಹಿಸಿದ್ರು. ನಿನ್ನೆ ಎಸ್ಎಂ ಕೃಷ್ಣ ನಿವಾಸಕ್ಕೂ ಕೂಡ ಭೇಟಿ ನೀಡಿ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಅವರು ಚರ್ಚೆಯನ್ನ ಮಾಡಿದ್ರು. ಸದ್ಯ ರಾಜ್ಯ ರಾಜಕಾರಣಕ್ಕೆ ಸಂಸದೆ ಸುಮಲತಾ ಎಂಟ್ರಿ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಸುಮಲತಾ ಬಿಜೆಪಿ ಸೇರೋ ಹೊತ್ತಲ್ಲಿ ಕಾಂಗ್ರೆಸ್ ಮುಖಂಡನಿಂದ ಆಹ್ವಾನ ಕೂಡ ಬಂದಿರುವಂತದ್ದು. ಸುಮಲತಾ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ಬೆಂಬಲಿಸೋದಕ್ಕೆ ಸಿದ್ಧ ಅಂತ ಕಾಂಗ್ರೆಸ್ ಪಕ್ಷದಿಂದ ಕೂಡ ಆಹ್ವಾನ ಬಂದಿದೆ. ಮಂಡ್ಯದ ಕಾಂಗ್ರೆಸ್ ಮುಖಂಡ ಶಿವಪ್ಪರಿಂದ ಸುಮಲತಾ ಅವರಿಗೆ ಆಹ್ವಾನ ನೀಡಲಾಗಿದೆ. ಮಂಡ್ಯ ಕ್ಷೇತ್ರಕ್ಕೆ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಶಿವಪ್ಪ ಅವರು. ಹೈಕಮಾಂಡ್ ಒಪ್ಪಿದ್ರೆ ಸುಮಲತಾ ಅವರನ್ನ ಬೆಂಬಲಿಸೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ. ಸುಮಲತಾ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ಅವರಿಗೆ ನನ್ನ ಬೆಂಬಲ ಇದೆ ಅಂತ ಶಿವಪ್ಪ ಅವರು ಹೇಳಿದ್ದಾರೆ. ಮಂಡ್ಯ ಕಾಂಗ್ರೆಸ್ ಮುಖಂಡ ಶಿವಪ್ಪ ಅವರು ಸುಮಲತಾ ಅವರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಇತ್ತ ಇವರು ಬಿಜೆಪಿಗೆ ಹೋಗೋದು ಪಕ್ಕಾ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಮೊನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ಬಿಜೆಪಿ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ರು. ಬಿಜೆಪಿಯ ಮುಖಂಡರ ಜೊತೆಗೆ ವೇದಿಕೆಯನ್ನ ಕೂಡ ಹಂಚಿಕೊಂಡಿದ್ರು. ಜೊತೆಗೆ ಮಂಡ್ಯ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಅವರು ಕೂಡ ಮಾತನಾಡಿದನ್ನ ಗಮನಿಸಬಹುದು. ಈಗ ರಾಜಕೀಯವಾಗಿ ಅವರ ಮುಂದಿನ ನಡೆ ಏನು ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣ ಆಗಿತ್ತು. ಏನು ಯಾವ ಪಕ್ಷಕ್ಕೆ ಸೇರಬೇಕು ಅನ್ನೋದರ ಬಗ್ಗೆ ಕೂಡ ಅವರು ಸಾಕಷ್ಟು ಯೋಚನೆಯನ್ನ ಮಾಡಿದ್ರು. ಜೊತೆಗೆ ಅವರ ಬೆಂಬಲಿಗರ ಜೊತೆ ಕೂಡ ಅವರು ಮಾತುಕತೆಯನ್ನ ಆಡಿದನ್ನ ಕೂಡ ನಾವು ಗಮನಿಸಿದ್ವಿ. ಎಸ್ಎಂ ಕೃಷ್ಣ ಅವರನ್ನ ಕೂಡ ಅವರು ಭೇಟಿಯಾಗಿ ಸದ್ಯಕ್ಕೆ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಕೂಡ ಅವರು ಚರ್ಚೆಯನ್ನ ಮಾಡಿದ್ರು. ಬೆಂಬಲಿಗರ ಸಭೆಗೆ ಮುನ್ನ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರನ್ನ ಭೇಟಿ ಮಾಡಿ ರಾಜಕೀಯವಾಗಿ ಮುಂದುವರಿಬೇಕಾಗಿರುವಂತಹ ಮಾರ್ಗದ ಬಗ್ಗೆ ಅವರು ಸಲಹೆಯನ್ನ ಕೂಡ ಕೇಳಿದ್ದಾರೆ. ಈ ಹಿಂದೆ ಮಂಡ್ಯದಲ್ಲೂ ಕೂಡ ಬೆಂಬಲಿಗರ ಸಭೆಯನ್ನ ಕರೆದು ಪಕ್ಷ ಸೇರ್ಪಡೆಯ ಬಗ್ಗೆ ಅಭಿಪ್ರಾಯವನ್ನ ಮಂಡ್ಯ ಸಂಸದೆ ಸುಮಲತಾ ಅವರು ಸಂಗ್ರಹಿಸಿದ್ರು. ಆಗಲೂ ಕೂಡ ಕೆಲವರು ಬಿಜೆಪಿ ಅಂತ ಹೇಳಿದ್ರೆ ಮತ್ತೆ ಕೆಲವರು ಕಾಂಗ್ರೆಸ್ ಅಂತ ಹೇಳಿದ್ರು. ಹಾಗಾಗಿ ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತ ಆಗಿತ್ತು. ಯಾವುದೇ ರೀತಿಯ ಒಮ್ಮತ ಮೂಡಿ ಬಂದಿರಲಿಲ್ಲ ಅವರ ಬೆಂಬಲಿಗರ ಸಭೆಯಲ್ಲಿ. ಈಗ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಅನ್ನುವಂಥ ಒಂದು ಸುಳಿವು ಈಗ ಸುಮಲತಾ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಮಂಡ್ಯದಿಂದ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡುವುದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸರ್, ಅದು ನಮ್ಮ ಹೈಕಮಾಂಡ್ ತೀರ್ಮಾನ. ಹೈಕಮಾಂಡು ಅವ್ರನ್ನ ಕಾಂಗ್ರೆಸ್ ಸೇರ್ಪಡೆ ಮಾಡಿಕೊಂಡು ಅವರು ಕಾಂಗ್ರೆಸ್ಗೆ ಬಂದರೆ ನಾವೆಲ್ಲ ಬೆಂಬಲಿಸ್ತೀವಿ ಸರ್, ತೊಂದರೆ ಇಲ್ಲ. ಇಲ್ಲ ಸರ್, ಹಾಗೇನಿಲ್ಲ. ಈಗ ಅಂಬರೀಷ್ ಅಣ್ಣ ಇದ್ದಾಗಲೂ ಸದೃಢವಾಗೇ ಇತ್ತು ಕಾಂಗ್ರೆಸ್ಸು. ಅಂಬರೀಷ್ ಅಣ್ಣ ಈಗ ಕಾಲ್ವಾದ ನಂತರ ಈಗ ನಾವು ಎರಡು ಎಲೆಕ್ಷನ್ ಗೆದ್ದಿದ್ದೀವಿ, ಎಮ್ ಎಲ್ ಸಿ ಎಲೆಕ್ಷನ್ನು. ನಾವು ಸದೃಢ ಇರಲಿಲ್ಲ, ಈಗ ಇನ್ನೂ ಸದೃಢವಾಗಿದ್ದೀವಿ. ಕಾಂಗ್ರೆಸ್ ಶಕ್ತಿಶಾಲಿಯಾಗಿದೆ ಸರ್. ಈಗ ಎಮ್ ಎಲ್ ಸಿ ಗುಳಿಗೌಡರಾಗ್ಬೋದು, ಮಧುವಾದೇಗೌಡರಾಗ್ಬೋದು, ಎಲ್ಲ ಗೆದ್ದಿಲ್ವ ಸರ್? ಗೆದ್ದಿದ್ದಾರಲ್ವಾ? ಈಗ ಸದೃಢ ಕಾಂಗ್ರೆಸ್ ಸದೃಢವಾಗಿರೋದಕ್ಕೆ ಎಲ್ಲ ಗೆದ್ದಿರೋದು. ತುಂಬ ಸದೃಢವಾಗಿದ್ದೀವಿ ನಾವು. ನಮಗೆ ಆಗುತ್ತೆ ಅನ್ನೋ ವಿಶ್ವಾಸ ಇದೆ ಸರ್. ಮಾತಾಡಿದ್ದೀವಿ, ಮಾತಾಡಿದ್ದೀವಿ ಸರ್. ಸರ್, ಅದು ನಮ್ಮ ಹೈಕಮಾಂಡ್ ತೀರ್ಮಾನ. ಹೈಕಮಾಂಡು ಅವ್ರನ್ನ ಕಾಂಗ್ರೆಸ್ ಸೇರ್ಪಡೆ ಮಾಡಿಕೊಂಡು ಅವರು ಕಾಂಗ್ರೆಸ್ಗೆ ಬಂದರೆ ನಾವೆಲ್ಲ ಬೆಂಬಲಿಸ್ತೀವಿ ಸರ್, ತೊಂದರೆ ಇಲ್ಲ. ಇಲ್ಲ ಸರ್, ಹಾಗೇನಿಲ್ಲ. ಈಗ ಅಂಬರೀಷ್ ಅಣ್ಣ ಇದ್ದಾಗಲೂ ಸದೃಢವಾಗೇ ಇತ್ತು ಕಾಂಗ್ರೆಸ್ಸು. ಅಂಬರೀಷ್ ಅಣ್ಣ ಈಗ ಕಾಲ್ವಾದ ನಂತರ ಈಗ ನಾವು ಎರಡು ಎಲೆಕ್ಷನ್ ಗೆದ್ದಿದ್ದೀವಿ, ಎಮ್ ಎಲ್ ಸಿ ಎಲೆಕ್ಷನ್ನು. ನಾವು ಸದೃಢ ಇರಲಿಲ್ಲ, ಈಗ ಇನ್ನೂ ಸದೃಢವಾಗಿದ್ದೀವಿ. ಕಾಂಗ್ರೆಸ್ ಶಕ್ತಿಶಾಲಿಯಾಗಿದೆ ಸರ್. ಈಗ ಎಮ್ ಎಲ್ ಸಿ ಗುಳಿಗೌಡರಾಗ್ಬೋದು, ಮಧುವಾದೇಗೌಡರಾಗ್ಬೋದು, ಎಲ್ಲ ಗೆದ್ದಿಲ್ವ ಸರ್? ಗೆದ್ದಿದ್ದಾರಲ್ವಾ? ಈಗ ಸದೃಢ ಕಾಂಗ್ರೆಸ್ ಸದೃಢವಾಗಿರೋದಕ್ಕೆ ಎಲ್ಲ ಗೆದ್ದಿರೋದು. ತುಂಬ ಸದೃಢವಾಗಿದ್ದೀವಿ ನಾವು. ನಮಗೆ ಆಗುತ್ತೆ ಅನ್ನೋ ವಿಶ್ವಾಸ ಇದೆ ಸರ್. ಮಾತಾಡಿದ್ದೀವಿ, ಮಾತಾಡಿದ್ದೀವಿ ಸರ್. ಸರ್, ಅದು ನಮ್ಮ ಹೈಕಮಾಂಡ್